ಕಳೆದ ಎರಡು ದಿನಗಳಿಂದಲೂ ಐತಿಹಾಸಿಕ ಮುದ್ಗಲ ಪಟ್ಟಣದ ಕೇಲಾದಲ್ಲಿನ ತೃತೀಯ ಮಂತ್ರಾಲಯವೆಂದೇ ಖ್ಯಾತಿ ಹೊಂದಿರುವ ರಾಘವೇಂದ್ರ ಸ್ವಾಮಿಗಳ ಮಠದ ಸಭಾಂಗಣದಲ್ಲಿ ನಡೆದ 351ನೇ ರಾಯರ ಆರಾಧನಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಸಂಪನ್ನವಾಯಿತು. ಆರಾಧನೆ ಕೊನೆಯ ದಿನವಾದ ಇಂದು ಉತ್ತರಾಧನೆ ನಿಮಿತ್ತವಾಗಿ ಶ್ರೀಮಠದ ಮೂಲ ಬೃಂದಾವನಕ್ಕೆ ಅಲಂಕಾರ ಸೇವೆ, ಅಷ್ಟೋತ್ತರ ಸೇರಿದಂತೆ ನಾನಾ ರೀತಿಯ ಧಾರ್ಮಿಕ ಸಂಪ್ರದಾಯಗಳ ಪೂಜಾ ಕಾರ್ಯವನ್ನು ನೆರವೇರಿಸಿದ ನಂತರ ಶ್ರೀಮಠದ ಆವರಣದಲ್ಲಿ ಅದ್ದೂರಿಯಾಗಿ ನೆರೆದ ಭಕ್ತಗಣದ ಮಧ್ಯೆ ಕೂಡ ಮಹಾರಥೋತ್ಸವ ಜರುಗಿತು. ಶ್ರೀಮಠದಲ್ಲಿ ನಡೆದ ಮಹಾರಥೋತ್ಸವದಲ್ಲಿ ನಡೆಸಿದ ಭಜನಾ ಸೇವೆ ಎಲ್ಲರ ಜನಮನ ಸೆಳೆಯುವಂತೆ ಮಾಡಿತು. ರಾಯರ ಮಠದ ಆರಾಧನಾ ನಿಮಿತ್ತವಾಗಿ 3 ದಿನಗಳ ಕಾಲ ಬೆಂಗಳೂರಿನ ಏರಾನಾಟಿಕಲ್ಸ್ನ ಸೈಂಟಿಸ್ಟ್ ರಮೇಶ್ ಪ್ರವಚನ ನೀಡಿ ಸರ್ವರನ್ನ ಆಶೀರ್ವದಿಸಿದರು. ಶ್ರೀಮಠದ ಅರ್ಚಕರಾದ ಮಧ್ವಾಚಾರ್ಯ ನಾರಾಯಣ ರಾವ್ ದೇಶಪಾಂಡೆ, ಡಾಕ್ಟರ್ ಗುರುರಾಜ್ ಅನಂತರಾವ್ ದೇಶಪಾಂಡೆ, ಶ್ರೀನಿವಾಸ್ ನರಸಿಂಗರಾವ್ ದೇಶಪಾಂಡೆ, ವಿಎಸ್ ಸೆಟ್ಲಿಗೇರಿ, ಎಲ್ಓಜಿ ರಾವ್, ರಾಘವೇಂದ್ರ ಕುಮಾಸ್ತಿ, ಹನುಮೇಶ್ ಪಟವಾರಿ, ವೆಂಕಟೇಶ್ ಕುಲಕರ್ಣಿ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಬಂಧುಗಳು ಹಾಗೂ ಸುತ್ತಲಿನ ಗ್ರಾಮದ ಭಕ್ತವೃಂದದವರಿದ್ದರು. ಬ್ಯೂರೋ ರಿಪೋರ್ಟ್ ವಾಹಿದ್ ಖುರೇಶಿ, ಎಂಪಿ ನ್ಯೂಸ್ ಕನ್ನಡ, ಲಿಂಗಸ್ಕೂರು. ಸಂಭ್ರಮದಿಂದ ನಡೀತಾರೆ.